ಎಲ್ರು ನಮಸ್ಕಾರ. ಹಲೋ, ಮೊದಲನೇದಾಗಿ ನೀವು ರಾಣಾ ಫಸ್ಟ್ ಹೇಳಿದ್ರು, ರನ್ನ ಫಸ್ಟ್ ಅವರು ನಂದಕಿಶೋರ್ ಮಾಡಿದ್ದು, ರನ್ನ ಆದ್ಮೇಲೆ ರಾಣಾ. ರಾಣಾ ಚಿತ್ರ ನಮ್ಮ ಪುರುಷೋತ್ತಮ ಒಂದು ಅದ್ಭುತವಾದ ವ್ಯಕ್ತಿ, ತುಂಬ ಸಿನಿಮಾ ಅಂದ್ರೆ ಫ್ಯಾಷನ್ ಇರೋ ವ್ಯಕ್ತಿ, ಅವರಿಗೆ ಸಿನಿಮಾ ಅಂದ್ರೆ ಇಷ್ಟ. ಅವರು ಎರಡು ವರ್ಷದಿಂದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರು. ಚಿತ್ರರಂಗದಲ್ಲಿ ಅವ್ರು ಸಿನಿಮಾಗೆ ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತಾರೆ, ವೇಸ್ಟೇಜ್ ಆದರೆ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಆನ್ ಟೈಮ್ ಆಗಲಿಲ್ಲ ತುಂಬ ಫೀಲ್ ಮಾಡ್ತಾರೆ, ಯಾಕೆಂದರೆ ಒಬ್ಬ ಸಿನಿಮಾ ನಿರ್ಮಾಪನ ಫ್ಯಾಷನ್. ನಿಜವಾಗ್ಲು ಈ ಸಿನಿಮಾ ಮಾಡ್ಬೇಕಾದ್ರೆ, ಸರ್ ನಾನು ಒಂದು ಸಿನಿಮಾ ಮಾಡಬೇಕು ಅಂತೀನಿ, ನಾನು ಹೇಳಿದೆ ಯಾವ ಥರ ಮಾಡ್ತೇನೆ, ಇಲ್ಲ ನೀವು ಹೊಸಬರ ದುಡ್ಡು ಹಾಕೋದು ತುಂಬ ಕಷ್ಟ, ಇಲ್ಲ ಸರ್ ನಾನು ಕತೆ ಮೇಲೆ ಗ್ಯಾರಂಟಿ ಇದೆ, ಕಂಟೆಂಟ್ ಮೇಲೆ ಡೈರೆಕ್ಟರ್ ಯಾರು ಮಾಡ್ಬೋದು ಅಂತ ನನ್ನ ಪಾಪ ಕೇಳೋದು. ಹೇಳಿದಾಗ ಮೊದಲನೇದಾಗಿ ಯಾವ ಹೀರೋ ಮಾಡ್ತೀರಾ ಅಂತ ಹೇಳಿದೆ. ನಾನು ಯಾರು ದೊಡ್ಡ ದೊಡ್ಡ ಹೀರೋಗಳು ಹೆಸರು, ನಿಮ್ಮ ಮಗನಿಗೆ ಮಾಡಬೇಕು ಅಂತ ಆಸೆ ಇರ್ತೀನಿ ಅಂತ ಹೇಳಿದ್ರು. ಇವಾಗ ಏನಪ್ಪ ನನಗೆ ಭಯ, ಯಾಕೆ ನಾನು ಒಬ್ಬ ನಿರ್ಮಾಪಕನಾಗಿ 45 ಸಿನಿಮಾ ಮಾಡ್ತೀನಿ, ನಾನೇ ಬೈತೀನಿ ಪ್ರೊಡ್ಯೂಸರ್ ಅದ್ಮ ದುಡ್ಡು ಸಂಪಾದನೆ ಮಾಡಿಲ್ಲ ಅಂದ್ರೆ ಯಾಕೆ ನಾವು ನಮ್ಮನೆ ದುಡ್ಡು ತಂದೆ ಬೇರೆ ಮಾಡಿಲ್ಲ ಅಂತ ಗೊತ್ತಿಲ್ಲ. ಅದು ನಮ್ಮ ಕಮರ್ಷಿಯಲ್ ಪ್ರೊಡ್ಯೂಸರ್. ಅವ್ರಿಗೆ ಹೇಳಿದೆ, ಇಲ್ಲ ಸರ್ ನಾನು ಮಾಡ್ತೀನಿ, ನನಗೆ ಅಲ್ಲಿ ಸ್ವಲ್ಪ ಜಾಸ್ತಿ ಭಯ ಆಯಿತು. ನಮ್ಮ ಮಗನ ದುಡ್ಡು ಹಾಕ್ಬೇಕು ಅಂದ್ರೆ ಅವ್ರು ಯೋಚನೆ ಮಾಡ್ತೀನಿ, ನಾನು ಹೆಂಗೆ ನಿರ್ಮಾಪಕ ನಾಳೆ ಅವರು ಅನ್ಬಾರ್ದು ಅಂತ ಯೋಚನೆ ಮಾಡಿ ನಂದಕಿಶೋರ್ನ ಅಪ್ರೋಚ್ ಮಾಡಿದೆ. ಅಣ್ಣ ನೀವು ಯಾರು ಹೇಳ್ತೀರ ಮಾಡೋಣ ಅಂದ್ರೆ, ನಂದಕಿಶೋರ್ ಅಪ್ರೋಚ್ ಮಾಡಿದಾಗ ನಂದಕಿಶೋರ್ ಅವಾಗ ಆಲ್ರೆಡಿ ಪೊಗರು ಸಿನಿಮಾ ದೊಡ್ಡ ಹಿಟ್ ಆಗಿತ್ತು, ಅವರು 3-4 ಆಫರ್ ಇತ್ತು. ಅವರು ಅಣ್ಣ ನಾನು ಮಾಡ್ತೀನಿ ತುಂಬಿಕೊಂಡ್ರು. ಒಪ್ಕೊಂಡಾಗ ಒಂದು ಮಾತುಕತೆ ಟೆಕ್ನಿಷಿಯನ್ ಟೀಮ್ನ ನಂದು ಕೇಳಿದೆ, ಒಬ್ಬ ಕ್ಯಾಪ್ಟನ್ನ ನಾವು ಆಯ್ಕೆ ಮಾಡಿದಾಗ ಅದು ತಂಡಕ್ಕೆ ಆಯ್ಕೆ ಆದರೆ ಅವ್ರು ಬೇಕಾಗುತ್ತೆ. ಕ್ಯಾಮ್ರಾಮನ್ ಶೇಖರ್ ಚಂದ್ರ ಇದ್ರು, ಚಂದನ್ ಶೆಟ್ಟಿ ಇದ್ರು. ಚಂದನ್ ಶೆಟ್ಟಿ ಇವತ್ತಿನ ಯುವಕರಿಗೆ ಆರ್ಟಿಸ್ಟ್ ಕೇಕ್ ಇದ್ದೀವಿ, ಗಲೀಬಾಯ್ ಇಲ್ಲ ಅವನು ಪಬ್ಬಾಯ್, ಆ್ಯಕ್ಚುಲಿ ಪಬ್ ಸಾಂಗ್ ಮಾಡ್ಬೇಕಾಗ್ತಿದ್ದ ಅದು ಗಲೀಬಾಯ್ ಅಂತಾರೆ. ಇಟ್ಸ್ ವೆರಿ ಗುಡ್, ಇವತ್ತು ಹುಡುಗರಿಗೆ ಹಾರ್ಟ್ ಆಗಿದ್ದಾನೆ, ಸಾಂಗ್ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದೆ, ವೆರಿ ಇಂಟ್ರೆಸ್ಟಿಂಗ್ ಹುಡುಗ. ಸಿನಿಮಾ ಅಂದರೆ ಫ್ಯಾಷನ್ನು ಅವ್ನು ಆಲ್ಬಮ್ ಗೇಮ್ ಅವ್ನು ಮಾಡ್ಕೊಂಡಿರೋದು. ನಿಜವಾಗಿ ಸಿನಿಮಾಗೆ ತುಂಬ ಚೆನ್ನಾಗಿ ಲಿರಿಕ್ಸ್ ಬರೆದು ಮಾಡಿ, ಆವಾಗ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಆಡಿಯೋ ಕಂಪ್ನಿಯವರಲ್ಲಿ ಅಂತಾರೆ, ಸೋನು ನಿಗಮು ಅವರೆಲ್ಲ ಬಾಂಬೆ ಹೇಳ್ತಾರೆ. ನಮ್ಮ ಪುಟ್ಟಿದ್ರು ಹೇಳಿದ್ರು ಕರ್ನಾಟಕದ ಬುಟ್ಟು ಯಾರು ಹಾಕೋದು ಬೇಡ ಅಂತ ಹೇಳ್ಸಪ್ಪ. ಯಾಕಂದ್ರೆ ನಮ್ಗೆ ಅವರಿಂದ ಏನು ತೊಂದರೆ ಇಲ್ಲ ಸರ್, ನಮ್ಮಲ್ಲಿ ಎಂತೆಂಥ ಸಿಂಗರ್ ಇದ್ದಾರೆ, ಉತ್ತರ ಕರ್ನಾಟಕದಲ್ಲಿ ಎಂತೆಂಥ ಸಿಂಗರ್ ಇದ್ದಾರೆ, ಬೆಂಗಳೂರು ಸಿಂಗರ್ ಇದ್ದಾರೆ, ದಯವಿಟ್ಟು ಅಣ್ಣ ಇವ್ರಿಗೆ ಅವಕಾಶ ಕೊಡಿದೆ. ನಾನು ತುಂಬ ಖುಷಿ ಆಯಿತು. ನಾವು ಬೇರೆ ದೂರದ ಬೆಟ್ಟ ನೋಡೋಕೆ ನಮ್ಗೆ ಬೇಕು, ಇಲ್ಲೇ ನೋಡೋಣ ಅಂದಾಗ ನಿಜವಾಗ್ಲು ಇಲ್ಲಿ ಲೋಕಲ್ ಸಿಂಗರ್ಗಳು, ನಮ್ಮ ಅರುಣ್ ಸಾಗರ್ ಮಗಳು ವೆರಿ ಗುಡ್ ಸಿಂಗರು, ಮತ್ತೆ ಇಲ್ಲಿ ಕೂತಂತ ಎಲ್ಲಾರು ಪುರುಷೋತ್ತಮ ನಮ್ಮ ಉತ್ತರ ಕರ್ನಾಟಕ ಹಾಡುಗಳನ್ನ ಯಾವ್ಯಾವ ಹಾಡಾಡಬೇಕು, ಯಾಕಂದ್ರೆ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿರಲ್ಲ, ಎಲ್ಲ ಆಯ್ಕೆ ಮಾಡಿದ್ರು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ದೊಡ್ಡ ಹಿಟ್ಟಾಗಿದೆ ಹಾಡು. ಇವತ್ತು ಯಾರೇ ಆಗಲಿ ಹೊಸ ಹುಡುಗರಿಗೆ ಒಂದು ಆಡಿಯೋ ಒಂದು 15 ಲಕ್ಷ 20 ಲಕ್ಷ ಕೊಡೋ ಒಂದು ಲೋಕ ಹುಡುಗಿ, ನಮಗೆ 45 ಲಕ್ಷ ಕೊಡ್ರ ಅನ್ನೋ ಆಡಿಯೋ. ಆ್ಯಕ್ಚುಲಿ ನಾವು 77 ಕೊಟ್ಟಿರೋಣ, ನಮ್ಮ ಇವಾಗ ಗೊತ್ತಾಯ್ತು ನಮ್ಮ ವ್ಯಾಲ್ಯೂ ಏನು ಅಂತ. ನಾವು ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಕೊಟ್ಬಿಟ್ಟು ಆರು ಒಳ್ಳೇದಾಗಲಿ ಅವ್ರಿಗೆ, ಯಾಕೆಂದರೆ ಒಂದೊಂದು ಸೆಟ್ಟು 65 ಲಕ್ಷ ಕೊಟ್ಟ, ಯಾಕೆಂದ್ರೆ ನಿಜವಾಗ್ಲೂ ಇವತ್ತು ಏನಾರು ಆಡಿ ಇದ್ರೆ 90 ಕೊಡ್ತಾ ಇದೆ, ಕಮ್ಮಿ ಕೊಡ್ತಿರ್ಲಿಲ್ಲ, ತಗ್ಗೇದಿಲ್ಲ ಒಂಥರ ಅಂತ ನಾವು ತಗ್ಗಿಸ್ತಿರ್ಲಿಲ್ಲ. ನಿಜವಾಗ್ಲು ಚೆನ್ನಾಗಿತ್ತು, ಇಟ್ಸ್ ವೆರಿ ಗುಡ್, ಒಳ್ಳೇದಾಗಲಿ. ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಬಂದರೆ ಅವ್ರು ಗೆಲ್ಲಬೇಕು, ಯಾಕೆಂದ್ರೆ ನಮ್ಮನ್ನೆಲ್ಲ ಆಲ್ಮೋಸ್ಟ್ ಆಲ್ ನಮ್ಮ ಈ ರಾಜ್ಯದಂತೆ ನಮ್ಮನ್ನು ಬೆಳೆಸೋರಿ, ಸುಮಾರು 48 ಸಿನಿಮಾ ಮಾಡಿ ನಮ್ಮ ಯಶಸ್ವಿ ಕೀರ್ತಿ ಸಕಲ ಹೋಗ್ಬಿಟ್ಟವ್ರೆ, ಅದರಿಂದ ಹೊಸ ಪ್ರೊಡ್ಯೂಸರ್ ಗೆಲ್ಲಬೇಕು ನನ್ನ ಆಸೆ. ಈ ಸಿನಿಮಾದಲ್ಲಿ ನಂದವರು ಸರ್ ಮಾಮೂಲು ಆರ್ಟಿಸ್ಟ್ಗಳು ಬೇಡ, ಒಂದೆಲ್ಲ ಹೊಸಬರು ಕ್ರಿಯೇಟ್ ಮಾಡೋಣ, ಚೆನ್ನಾಗಿರ್ತದೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ರಾಘವೇಂದ್ರ ಅಂತ ಈ ವರ್ಲ್ಡ್ ಚಾಂಪಿಯನ್ ಲಿಸ್ಟ್ ಅಂದರೆ ನಮ್ಮ ವೇಟ್ ಲಿಫ್ಟರು, ಅವ್ರನ್ನ ವಿಲನ್ ಆಯ್ಕೆ ಮಾಡಿದ್ರು. ಇನ್ನೊಬ್ರು ಬಂದಿಲ್ಲ ಮೋಹನ್ ಅಂತ, ಅವ್ರನ್ನ ಆಯ್ಕೆ ಮಾಡಿದ್ರು, ತುಂಬ ಚೆನ್ನಾಗಿ ಆಯ್ಕೆ ಮಾಡಿದ್ರು. ಕಲಾವಿದ ತಂಡ ಡಿಫ್ರೆಂಟ್, ಇವ್ರು ಯಾರು ಅಂತಲೇ ಗೊತ್ತಾಗ್ಬಿಟ್ಟು ಕ್ಯಾರೆಕ್ಟರ್ ಅಂತ ಹೇಳಿದ್ವಿ, ಆಯ್ಕೆ ಚೆನ್ನಾಗಿ ಮಾಡಿದರೆ. ಆಮೇಲೆ ನಮ್ಮ ರೇಷ್ಮಾ ನಾಣೆ, ಅವಳಿಗೆ ನಿಜವಾಗ್ಲು ಅದ್ಭುತವಾದ ಆರ್ಟಿಸ್ಟು, ವೆರಿ ಗುಡ್ ಟ್ಯಾಲೆಂಟೆಡ್ಡು, ಆಮೇಲೆ ಇಂಟ್ರೆಸ್ಟಿಂಗು. ಅವ್ರ ತಂದೆ ಹತ್ರ ಕೇಳಿದಾಗ ಅವ್ರ ತಂದೆ ಹೇಳಿದ್ರು ಸರ್ ಅವ್ರಿಗೆ ತುಂಬ ಆಫರ್ ಬರ್ತಾಯಿತ್ತು, ಅವರು ಸೆಲೆಕ್ಟೆಡ್ ಮಾಡಿ ಸೆಲೆಕ್ಟ್ ಮಾಡಿ ಸಿನಿಮಾ ಮಾಡಿದ್ರು. ಆಲ್ರೆಡಿ ಪ್ರೇಮ್ ಸಿನಿಮಾ ಮಾಡಿದ್ರು, ಪ್ರೇಮ್ ಸಿನಿಮಾ ಮಾಡೋದು ನಾವು ಮಾತಾಡೋಂಗಿಲ್ಲ, ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟ್ರು, ತಾಯಿ ಸೆಂಟಿಗೆ ಇರ್ಬೋದು ಹಾಡಾಗಿರ್ಬೋದು, ಪ್ರೇಮ್ ಕ್ರಿಯೇಟ್ ಮಾಡೋದ್ರಲ್ಲಿ 20 ಯಾರು ನಾನು ನೋಡಿದೆ. ಆ ಥರ ಒಂದು ಡೈರೆಕ್ಟ್ರ್ ಕ್ರಿಯೇಟ್ ಮಾಡೋರು ಅಂದರೆ ಅವರಿಗೆ ಮುಂದೆ ಗೆಲ್ಲು ಇರ್ತದೆ ಅಂತ ಗ್ಯಾರಂಟಿ ನಾನು. ನಿಜವಾಗ್ಲೂ ಒಂದು ಬೆಸ್ಟ್ ಡೈರೆಕ್ಟ್ರ್ ಸೆಲೆಕ್ಟ್ ಮಾಡೋರೆ ಅವ್ರಿಗೆ ಹೀರೋ ಅಂತ ಕೇಳಿದಾಗ ಪಾಪ ರೇಷ್ಮಣ್ಣ ಒಪ್ಕೊಂಡ್ರು, ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ಬಿಟ್ರು, ತುಂಬ ಚೆನ್ನಾಗಿ ಸಿನಿಮಾ ಮಾಡ್ತಿದ್ರೆ ವೆರಿ ಗುಡ್. ಆಮೇಲೆ ನಮ್ಮ ಪ್ರಭಾಕ್, ನಮ್ಮ ಕೊಟ್ಟಿರಿ ಪ್ರಭಾಕ್ ಹೇ ಹೋಗ ಬರ್ದ ನಮ್ಮ ಇಲ್ಲಪ್ಪ ಕರೆಯೋದ್ ಹೊಡೆಯೋದಲ್ಲ, ಏನು ನೀನು ನಿಂಗು ನಾನು ಅರ್ಥನೆ ಮಾಡಿದ್ದೆ ಹೊಡಿತೀರಿ. ಹಾಂ ಹಂಗೆ ಹೇಳ, ನೀವು ಇರೋ ಕಂಟ ನಾವು ಹಂಗೆ ಇರಬೇಕು, ಇಲ್ಲ ನಮ್ಮ ನೋಡ್ತಿದ್ದೀವಿ
ಪ್ರಭಾಕರ್ ವಿಲ್ಲನ್ ಪಾತ್ರ ಮಾಡಿದ್ರು, ತುಂಬಾ ಅದ್ಭುತ ಮಾಡಿದ್ರು. ಇಟ್ಸ್ ವೆರಿ ಗುಡ್. ನಮ್ಮ ಟೀಮು ತುಂಬಾ ಚೆನ್ನಾಗಿದೆ. ಒಂದು ಒಂದು ನಾನು 2008 9 ನಾನು ರಾಜ ರಿಲೀಸ್ ಮಾಡಿದೆ. ಇವತ್ತು 11 11 2022 ರಾಣಾ ರಿಲೀಸ್ ಮಾಡ್ತಾ ಇದ್ದೀವಿ. ಸುಮಾರು ಟೈಮ್ ಮಾಡ್ಬಿಟ್ಟು ಕೊಂಡು ಬೇರೆ ದೊಡ್ಡವ್ರ ಜೊತೆ ಕಾಂಪಿಟೇಷನ್ ಕೂಡ ಇನ್ನೂ ಬೆಳೆ ಹೊರ್ತಂತ. ಸಿನಿಮಾ 2 ಗಂಟೆ ಕರೆಕ್ಟ್ ಆಗಿದೆ, ಅದ್ಭುತ ಬಂದಿದೆ, ವೆರಿ ಗುಡ್. ನಂದ ಕಿಶೋರ್ ತುಂಬಾ ಚೆನ್ನಾಗಿ ಸಿನಿಮಾ ಮಾಡ್ಕೊಟ್ಟಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ. ನಾನು ನಮ್ಮ ಪ್ರೇಮ್ ಹೇಳಿದೆ, ಅವರು ಬಾಂಬೆಲಿ ಯಾವುದೋ ತಿಳಿದ್ರು, ಯಾಕೆಂದ್ರೆ ಹಾಡಿಗೆ ಯಾರು ಕರಿಬೇಕು, ನನ್ನ ನಿರ್ಮಾಪಕ ಯಾರು ಆರ್ಟಿಸ್ಟ್ ಕರೆಸ್ಬಿಡೋಣ ಅಂತ. ನಾನು ಹೇಳಿದೆ ಅಪ್ಪ ಯಾವ ಆರ್ಟಿಸ್ಟ್ಗಳು ನಮ್ಮ ಕರೆದ್ರೆ ಬರ್ತಾರೆ, ಪ್ರೋತ್ಸಾಹ ಕೊಡ್ತಾರೆ, ನಮ್ಮ ವಿಷಯದಲ್ಲಿ ಯಾರು ಇಲ್ಲ, ಏರ್ಲೇ ಬರ್ತಾರೆ. ಇವತ್ತು ಒಂದು ಸಿನಿಮಾನ ಕ್ರಿಯೇಟ್ ಮಾಡಕ್ಕೆ ಒಬ್ಬ ನಿರ್ಮಾಪಕ ಇರ್ತದೆ, ನಿರ್ಮಾಪಕ ಇದ್ರೆ ಒಬ್ಬ ನಿರ್ದೇಶಕ ಕ್ರಿಯೇಟ್ ಮಾಡ್ತಾರೆ, ಒಬ್ಬ ನಿರ್ದೇಶಕರು ಮಾಡಿಸ್ಬೇಕು ಅಂತ ನಮ್ಮ ಆಸೆ ಇತ್ತು. ಪ್ರೇಮ್ ಕೇಳಿದ ತಕ್ಷಣ ಬಾಂಬೆಲಿ ಇದ್ರು, ಅವ್ರು ಆಕ್ಚುಲಿ ಇನ್ನೊಂದು ದಿನ ಕಟ್ಟಿನ ಕೆಲಸ ತಂದೇನೆ, ರಾತ್ರಿ ಪಾಪ ನಮಗೋಸ್ಕರ ಬಂದು ಇವತ್ತು ಹಾಡನ್ನ ರಿಲೀಸ್ ಮಾಡಿಕೊಟ್ಟು ನಮಗೆ ಶುಭ ಕೋರಿ ಅವ್ರು ತಿರ್ಗಾ ಮಧ್ಯಾಹ್ನ 3 ಗಂಟೆ ಬ್ರೇಕಿಗೆ ಹೋಗ್ತಾರೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಥರ ಒಂದು ಪ್ರೀತಿಯಿಂದ ಬಂದು ಮಾಡೋದು ಎಲ್ಲರಿಗೂ ಕಷ್ಟ, ಯಾಕಂದರೆ ಅವ್ರಿಗೆ ಅವ್ರ ಕಾಸು ಹಾಕೊಂಬ ಪ್ಲೇಟ್ ಹಾಕೊಂಬಂತಿರೋ ಹೋಗೋದೇನ ಸುಲಭ ಅಲ್ಲ. ಯಾಕಂದ್ರೆ ನಮ್ಮಲ್ಲಿ ಇಟ್ಟಿರೋ ಪ್ರೀತಿ ಶ್ರೇಯಸ್ ಕಂಡ ತಮ್ಮೊಂಥರ ತುಂಬ ಪ್ರೀತಿ ಇದೆ, ಅವ್ರಿಗೆ ತುಂಬ ಥ್ಯಾಂಕ್ಸು. ನಮ್ಮ ರಾಜು ಇಡೀ ಟೀಮ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ರೆ. ಚಂದನ್ ನೀನೇ ಈ ಸತಿ ರಾಕ್ 100% ನನಗೆ ಗೊತ್ತಿದೆ, ನನಗೆ ಏನು ಆಲ್ಬಮ್ ಮಾಡಿದೆ ಸಿನಿಮಾದಲ್ಲೇ ಗ್ಯಾರಂಟಿ ಕೊಡ್ತಿದ್ದೆ, ತುಂಬ ಚೆನ್ನಾಗಿ ಮಾಡಿದೆ, ವೆರಿ ಗುಡ್. ನಿಮ್ಮೆಲ್ಲ ಸಹಕಾರ ಪ್ರೀತಿ ಚೆನ್ನಾಗಿರಲಿ, ಒಳ್ಳೆ ಸಿನಿಮಾ ಮಾಡಿದ್ವಿ. ಪ್ರೊಡ್ಯೂಸರ್ಗೂ ನಿಜವಾಗ್ಲು ಒಳ್ಳೇದಾಗಿದೆ, ತೊಂದರೆ ಆಗಲಿ. ಇವತ್ತಿನ ದಿನ ಸಿನಿಮಾಗಳು ಅಂದರೆ ಭಯ ಆಗ್ತಾಯಿದೆ, ನಮ್ಮ ಸಿನಿಮಾ ನಮ್ಮದು ಕರ್ನಾಟಕ ಅಂತ ಕಾಪಾಡ್ತಾರೆ, ನೋ ಡೌಟ್ ಅಂತ ಹೇಳ್ತಾ ಇವತ್ತು ಬಂದಂತ ಎಲ್ಲ ನನ್ನ ಸ್ನೇಹಿತ ಮಾಧ್ಯಮದ್ರಿಗೂ ಪತ್ರಿಕೋತ್ರಿಗೂ ಹೃದಯಪೂರ್ವಕ ಒಂದು ಒತ್ತಿಸ್ತಾ, ನಾನು ನನ್ನ ಮಗ ಅಂತ ಯಾವತ್ತು ಹೇಳ್ತಾ ಇಲ್ಲ. ಸಿನಿಮಾ ಅಂದರೆ ಒಬ್ಬ ನಿರ್ದೇಶಕ ಏನೇ ಅಂತ ಕೇಳಬೇಕು, ನನ್ನ ಮಗ ಆಗಲಿ ಯಾರೇ ಆಗಲಿ ನಾನು ಸಿನಿಮಾ ಸೆಟ್ಟಲ್ಲಿ ಮಗನೇ ನೋಡಲ್ಲ. ಈ ವಿಷಯದ ಸುಮಾರು ಸತಿ ನನ್ನ ಮಗನಿಗೆ ನಾನು ಹೇಳ್ತೀನಿ. ಆ ಟೈಮಲ್ಲಿ ಸ್ಪಾಟಲ್ಲಿ ಒಬ್ಬ ನಿರ್ದೇಶಕ ತಾನು ಕ್ರಿಯೇಟ್ ಮಾಡಿರ್ತಾನೆ, ನಾನು ಏನು ಮಾಡಬೇಕು, ಯಾವ ರೀತಿ ಇರಬೇಕು, ಯಾವ ಶೀಟು ಅಂದರೆ ಅವನು ಗುಟ್ಟಿ ಗೊತ್ತಿರ್ತಾನೆ. ಡೈರೆಕ್ಟರ್ ಹೇಳ್ತಾರೆ ನೀನು ಅದು ಕೇಳಿದ್ರೆ ಫ್ಯೂಚರ್ ತುಂಬ ದೊಡ್ಡದಾಗಿರುತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿ ನಡ್ಕೊಂಬಂತಾರೆ ಮುಂದೆ, ಅದೇ ರೀತಿ ನಡ್ಕೊಂಡು ಹೋಗ್ಲಿ, ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಕತೆ ಕೇಳಿದೆ ನಾನು ಸಿನಿಮಾನೇ ಮಾಡೋದ ಗುರು, ಕತೆ ಒಬ್ಬ ಇವಾಗ. ಥ್ಯಾಂಕ್ ಯು. ವಾಸ್ತು ಏನು ಅಂದರೆ ಇವತ್ತು ನಾವು ಬೆಂಗಳೂರಲ್ಲಿ ವಾಸ ಮಾಡ್ತಾರೆ, ಸಾಮಾನ್ಯ 80% ನಾವು ಯಾರು ಬೆಂಗಳೂರು ಮೂಲ ಬೆಂಗಳೂರಲ್ಲ, ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಜನಗಳು ನಾವು. ನಾವು ಬಂದು ನಾವು ಇಲ್ಲಿ ಸಚುವೇಶನ್ ಯಾವ ರೀತಿ ಆಗ್ತೀವಿ ಅಂತ ಒಂದು ಮುಖ್ಯ. ಒಬ್ಬ ತಾನು ಯಾವುದೋ ಒಂದು ಹಳ್ಳಿ ಹುಡುಗ, ಒಂದು ತಾಲೂಕು ಇಟ್ಕೊಂಡ್ರೆ ಹಳ್ಳಿ ಹುಡುಗ, ಒಬ್ಬ ಒಂದು ವೃತ್ತಿಗೋಸ್ಕರ ಕೇಳಬೇಕು, ಒಂದು ಪೊಲೀಸ್ ಆಗಿರ್ಬೋದು, ಒಂದೇನೋ ಕಲೆಕ್ಟರ್ ಕೆಲಸಕ್ಕಾಗಿರ್ಬೋದು, ಬಂದಾಗ ಇಲ್ಲಿ ಬಂದಂಥ ಸಿಚುವೇಶನ್, ವಾತಾವರಣ, ಸ್ನೇಹಿತರುಗಳು ಇರ್ತಾರೆ, ಫ್ರೆಂಡ್ಶಿಪ್, ಫ್ರೆಂಡ್ಸ್ಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ಒಂದು ಮುಖ್ಯ. ಈ ಸಿನಿಮಾದಲ್ಲಿ ಆ ಥರ ಒಂದು ಕಾನ್ಸೆಪ್ಟು, ಇಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿ ಬಂದವ್ರು ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ, ಜನಗಳು ಯಾವ ರೀತಿ ಅಮಾಯಕರನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಕತೆ. ದಿಸ್ ಇಸ್ ಟೋಟಲಿ ಫ್ಯಾಮಿಲಿ ಸಿನಿಮಾ, ಆಮೇಲೆ ಫ್ರೆಂಡ್ಶಿಪ್ಗೆ ಹೆಚ್ಚಿಗೆ ಹೋಗ್ತಾ ಇರೋ ಸಿನಿಮಾ, ಸೆಂಟಿಮೆಂಟ್ ಸಿನಿಮಾ, ಆಕ್ಷನ್, 4 ಆಕ್ಷನ್ 4 ಹಾಡಿದೆ, ಎಲ್ಲ ಟೋಟಲು ಕಮರ್ಷಿಯಲ್. ಇವತ್ತಿಂದ ಏನು ಬೇಕು ಜನಕ್ಕೆ, ಆ ಥರ ಒಂದು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಕಾದು ನೋಡಬೇಕಾಗಿದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.